ಸ್ಟೋರಿ ಮುಂಚೆ ಜನ ಕರ್ನಾಟಕ ಅಂತ ಇತ್ತು, ಇದು ಪ್ರತಿ ತಿಂಗಳು ಬರ್ತದೆ. ಈಗ ನಮ್ಮ ನಾರಾಯಣವರು ಕರ್ನಾಟಕ ಅಭಿವೃದ್ಧಿ ಹಾಗೂ ಪ್ರಚಾರ ಪರಿಷತ್ ಅಧ್ಯಕ್ಷರು, ಅದು ಸತ್ಯನಾರಾಯಣವರು ಇದರ ಎಡಿಟರ್, ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಕೇತಪ್ಪನವರು ಅದರ ಒಂದು ಸ್ಟಾರ್ಟಿಂಗಲ್ಲಿ ಧ್ಯಾನ ಕರ್ನಾಟಕ ಅನ್ನೋ ಒಂದು ಇದರಲ್ಲಿ ಅವರ ಒಂದು ಪಾತ್ರವೂ ಇತ್ತು. ಹಾಗೆ ಬಹಳ ವರ್ಷದಿಂದ ಪತ್ರಿಕೆಯವರ ಜೊತೆ ಅತ್ಯಂತ ನಿಕಟ ಒಂದು ಸಂಬಂಧವನ್ನು ಹೊಂದಿದ್ದರು. ನಾವು ಕಾರ್ನಲ್ಲಿ ಹೋಗುವಾಗ ಏನಾದ್ರು ಇದ್ರೆ ಅದರ ಫ್ರೆಂಡ್ಗೆ ಮಾತಾಡ್ತಿರ್ತಾರೆ ಪತ್ರಿಕೆಯವರಿಂದ. ಸೊ ಇಟ್ಸ್ ಜಸ್ಟ್ ಸೋ ಕ್ಲೋಸ್, ಪ್ಲೀಸ್ ಗಿವ್ ಅ ಮೆಸೇಜ್. ಡಿಯರ್ ಫ್ರೆಂಡ್ಸ್, ಇವತ್ತು ಒಂದು ಸ್ವಲ್ಪ ಲಿಬರ್ಟಿ ತಗೊಂಡು ಹನ್ನೆರಡು ಹೊಸ ಪಾಯಿಂಟ್ ಹೇಳ್ತೇನೆ. ಸೊ ಅಂದರೆ ಸ್ವಲ್ಪ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನೀವೆಲ್ಲರೂ ಈ ಪಿರಮಿಡ್ ವ್ಯಾಲಿನಲ್ಲಿ ಬಂದು ಈ ಹುಣ್ಣಿಮೆ ಧ್ಯಾನ ಮಾಡದೆ ಇರೋರು ಎಷ್ಟು ಅದೃಷ್ಟವಂತರು ಅಂದರೆ, ಹುಮ್ಮಿಡಲಿಕ್ಕೆ ಅದರಲ್ಲಿ ಭಾರತದಲ್ಲಿ ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಎರಡು ಧ್ರುವ ತಾರೆಗಳು ಜನ್ಮಿಸಿದ ಈ ಹುಣ್ಣಿಮೆ ದಿನ. ಉತ್ತರದಲ್ಲಿ ಗುರುನಾನಕರು ಇದೇ ಕಾರ್ತಿಕ ಪೂರ್ಣಿಮೆ ಎಂದು ಜನಿಸಿದರು, ದಕ್ಷಿಣದಲ್ಲಿ ವೇಮನ ಅವರು ಇದೇ ಕಾರ್ತಿಕ ಪೂರ್ಣಿಮೆ ಎಂದು ಜನಿಸಿದರು. ಇಬ್ಬರು ಮಾಸ್ಟರ್ ಜೋರಾಗಿ ಚೆನ್ನಾಗಿ ಕೊಟ್ಟರು ಗುರು ಅಂತ ಸೇರ್ಕೊಂಡ್ಬಿಟ್ಟು ಅಷ್ಟು ಅದ್ಭುತವಾದ ಒಂದು ಒಂದು ಕಲ್ಪನೆ ತಂದಿದ್ದು. ಭೂಮಂಡಲದಲ್ಲಿ ಸ್ಪಿರಿಚುವಲ್ ವಾರಿಯರ್ ಅನ್ನೋ ಕಲ್ಪನೆ ತಂದರು ಗುರುನಾನಕ್. ಆತ ಸ್ಪಿರಿಚುವಲ್ ಮನುಷ್ಯನಾಗಿರ್ಬೇಕು ಮತ್ತು ವಾರಿಯರ್ ಕೂಡಿರಬೇಕು. ಆದರೆ ಅವ್ರು ಹೇಳೋದು ಧರತಿ ಮಾತ ಆಕಾಶ ಪಿತ ಪವನ ಗುರು. ನಮಗೆ ನಮ್ಮ ತಂದೆ ತಾಯಿ ಬೇರೆ ಬೇರೆ, ಅವರ ಹೆಸರು ಇವರ ಹೆಸರು ಬೇರೆ ಬೇರೆ ಇಲ್ಲ. ನಮ್ಮೆಲ್ಲರಿಗೂ ಒಬ್ಬಳೆ ತಾಯಿ, ಅವಳು ಧರ್ತಿ, ಅವಳು ಭೂದೇವಿ ಮದರ್ ಅರ್ಥ. ನಮ್ಮೆಲ್ಲರಿಗೂ ಒಬ್ಬನೇ ತಂದೆ, ಆತ ಆಕಾಶ. ಅವನೇ ಮಳೆಯನ್ನ ವೃಷ್ಟಿಸ್ತಾನೆ ಮತ್ತೆ ನಮಗೆ ಎನರ್ಜಿ ಕೊಡ್ತಾನೆ. ಈ ತಾಯಿ ಆ ತಂದೆ ನಮಗೆ ಜಗತ್ತಿನಲ್ಲಿ ಬೇರೆ 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 ಯಾರ ಗುರುಗಳೂ ಇಲ್ಲ, ಒಬ್ಬನೇ ಗುರು. ಅದು ಪವನ ಗುರು, ಶಿವಾಸ ಗುರು. ಅದನ್ನೇ ಗುರುದ್ವಾರ ಅಂದರೆ ಎಲ್ಲಿ ಇಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೇನೆ ಇದೆ. ಅದೇನು ಬಂಗಾರದಿಂದ ಕಟ್ಟಬೇಕಾದ ದೊಡ್ಡ ಕಟ್ಟಡ ಅಲ್ಲ. ಪ್ರತಿಯೊಬ್ಬರ ಹತ್ರ ಗುರುದ್ವಾರ ಇದೆ. ಅವರವರ ಮೂಗು ಅದು ಗುರುದ್ವಾರ. ಅದನ್ನೇ ಪ್ರಮೋಷನ್ ತಿಳಿಸಿದವರು. ಆ ಮೂಗೇ ಪಿರಮಿಡ್, ಪಿರಮಿಡ್ ಆಕಾರದಲ್ಲಿರುವ ಮೂಗು. ಇದರೊಳಗೆ ಇರುವಂತಹ ಪವನ ಗುರು ಶ್ವಾಸವನ್ನು ನಾವು ಗಮನಿಸಿದ್ರೆ ನಾವು ಗುರುದ್ವಾರದೊಳಗೆ ಪ್ರವೇಶ ಮಾಡ್ತೀವಿ. ಗುರುದ್ವಾರದೊಳಗೆ ಪವನ ಗುರು ಮೂಲಕ ನಾವು ಪ್ರವೇಶ ಮಾಡಿದ್ರೆ ಅಲ್ಲಿ ನಮ್ಗೇನು ತಗ್ಬೇಕೋ ಅದೆಲ್ಲ ತಗ್ಗುತ್ತೆ. ಈಗಾಗಲೇ ನೀವು ಅದನ್ನೆಲ್ಲ ಪಡ್ಕೊಂಡಿದ್ದೀರಿ. ಇದಕ್ಕಿಂತ ಬೇರೆ ಇನ್ನೇನು ಸಾಕ್ಷಿ? ಇನ್ನು ದಕ್ಷಿಣ ಭಾರತದ ಕವಿರು ವೇಮನ. ವೇಮನ ಮೂರ್ತಿ ಪೂಜೆಗೆ ಖಂಡಿತವಾಗಿ ವಿರೋಧ ಮಾಡಿದಂಥ ಮಾಸ್ಟರ್ ಅವರು ಶ್ವಾಸದ ಪರಿಯನ್ನ ಅರಿಯೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪದ್ಯಗಳನ್ನು ರಚಿಸಿದವರು. ಶಾಖಾಹಾರಕ್ಕೆ ಎಷ್ಟು ಮಹತ್ವ ನೀಡಬೇಕೋ ಅಷ್ಟು ಮಹತ್ವವನ್ನು ನೀಡಿ ಪದ್ಯಗಳನ್ನು ರಚಿಸಿದಂಥವರು. ಮತ್ತು ಎಲ್ಲ ರೀತಿಯ ಧಾರ್ಮಿಕ ಚೌಕಟ್ಟಿನಿಂದ ಮನುಷ್ಯನನ್ನು ಮುಕ್ತಗೊಳಿಸಿದ ದಕ್ಷಿಣ ಭಾರತದ ಶ್ರೇಷ್ಠ ಸಂತ ವೇಮನ. ಇದ್ರ ಜೊತೆಗೆ ಏನಿದ್ರೆ ಎಷ್ಟೋ ಪುರುಷನದ ಅದೃಷ್ಟ ಈ ಜನ್ಮದಲ್ಲಿ ಪ್ರವಾಸಿ ಪತ್ರಿಸಿದರೊಂದಿಗೆ ನಮ್ಮ ಸಂಪರ್ಕವಾಗಿದ್ದು. ಹಾಗೆ 1999 ಬೆಂಗಳೂರಿಗೆ ಬಂದಿದ್ದೆ ನನ್ನ ಕೆಲಸಕ್ಕೆ, ಕಾಲೇಜ್ ಕೆಲಸಕ್ಕೆ. ಹೇಗೆ ಬಂದಿದೆ ಅಂದರೆ ನನ್ನ ನೌಕರಿಯಿಂದ ತೆಗೆದಿದ್ದರು ಹೈಕೋರ್ಟ್ಗೆ ಅಂತ ಬಂದಿದ್ದೆ. ಇಲ್ಲಿ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆನೇ 10 ವರ್ಷ ನಾನು ಕೋಶಲ್ ಲಿಟ್ರೇಚರ್ ಓದ್ತಾ ಇದ್ದೆ. ಏನೇ ಪೂರ್ವಜನ್ಮ ಸಂಬಂಧಪಟ್ಟದ್ದು ಅಥವಾ ಏನೇ ಸಂಬಂಧಪಟ್ಟದ್ದು ಸ್ಪಿರಿಚುವಲ್ ಸಂಬಂಧಪಟ್ಟದ್ದು ಏನೇ ನೋಡೋಕ್ಕೆ ಕಟ್ಟಕ್ಕಂತ ಓದ್ತಾ ಇದ್ದೆ. ಒಂದು ದಿವಸ ನಾನು ಕೋರ್ಟಿಗೆ ಹೋಗಬೇಕಾದ್ರೆ ಅಲ್ಲಿ ಪೇಪರ್ ಇತ್ತು, ಈಗ ದೂರದಿಂದ ನಿಮಗೆ ಹೆಡ್ಲೈನ್ ಕಾಣಿಸುತ್ತಲ್ಲ ಧ್ಯಾನ ಕಸ್ತೂರಿ ಅಂತ. ಹಾಗೆ ನಾನು ಹೋಟೆಲಿಂದ ಹೋಗಬೇಕಾದ್ರೆ ಒಬ್ಬರು ಪೇಪರ್ ಇಟ್ಟಿದ್ರು ಮಡಚಿ, ಒಬ್ಬರು ಹಿರಿಯರು ಪೇಪರ್ ಓದ್ತಾ ಇದ್ರು. ಈಗೆಲ್ಲ ಮುಖ ಮುಚ್ಚಿತ್ತು ಪೇಪರ್ನಿಂದ. ಸುಮ್ಮನೆ ನನ್ನ ದೃಷ್ಟಿ ಅದರ ಮೇಲೆ ಹೋಯಿತು, ಪೂರ್ವ ಜನ್ಮಗಳು ಸತ್ಯ ಅಂತ.
ನನಗೆ ಬಹಳ ಇಂಟ್ರೆಸ್ಟ್ ಆಗಿರೋ ಟಾಪಿಕ್ ಆ ಮುಂಚೆನೆ ಎಂಟರ್ ಕೆ ಸಿ ಇವರನ್ನೆಲ್ಲ ಓದಿ ಅದರ ಅನುಭವಗಳನ್ನು ಅದರ ಅನುಭವ ಪಡ್ಕೋಬೇಕು ಅಂತ ಇತ್ತು. ಅವನು ಟಕ್ಕನ ಪೇಪರ್ ತಗೊಂಡು ನೋಡಿದೆ. ಅದರಲ್ಲಿ ನಾನು ನನ್ನ ಎಲ್ಲ ಜನ್ಮಗಳನ್ನು ನೋಡಿಕೊಂಡಿದ್ದೇನೆ ಅಂತ ಬರೆದಿತ್ತು. ಯಾರಾದ್ರೂ ಸೈನ್ಸ್ ಏಜಲ್ಲಿ ಓಪನ್ ಚಾಲೆಂಜ್ ಪೇಪರ್ ಅಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮಹಾನುಭಾವ ಅಂತ ಡೀಟೇಲ್ ಆಗಿ ನೋಡಿದೆ. ಡಾಕ್ಟರ್ ನ್ಯೂಟನ್ ಅನ್ನೋರು ಇಂತಿಂತ ಹೋಟೆಲ್ನಲ್ಲಿ ಪೂರ್ವ ಜನ್ಮ ಕುರಿತು ಕ್ಲಾಸ್ ನಡೆಸ್ತಾ ಇದ್ದಾರೆ, ಇಲ್ಲಿದೆ ಹೋಟೆಲ್ ಅದು ಅದೆಲ್ಲ ಅಡ್ರೆಸ್ ಏನಿತ್ತು. ಅವತ್ತು ನನ್ನ ನೌಕರಿ ಕೆಲಸ ಅದು ಕೋರ್ಟ್ ಕಚೇರಿ ಎಲ್ಲ ಬಿಟ್ಟು ಡಾಕ್ಟರ್ ನ್ಯೂಟನ್ ಅವ್ರ ಕ್ಲಾಸಿಗೆ ಹೋದೆ. ಡಿಯರ್ ಫ್ರೆಂಡ್ಸ್, ಅವ್ರ ಫೀಸು ಆವಾಗ ಈಗ 6,500 ಮೇಲೆ ಇದೆ, ಅವಾಗ 2,500 ರೂಪಾಯಿ ಇತ್ತು. ನಾನು ಹೋಗಿ ನಾನು ಅಟೆಂಡ್ ಆಗಬೇಕು ಅಂತ ನಾನು ಇಚ್ಛೆಯನ್ನ ವ್ಯಕ್ತ ಮಾಡಿದಾಗ ಹೀಗೆ ಕಣ್ಣಲ್ಲಿ ಒಂದು ಕ್ಷಣ ನೋಡಿದ್ರು. ಡಿಯರ್ ಫ್ರೆಂಡ್ಸ್, 1 paisa ಫೀಸ್ ಇದ್ದೆ ಡಾಕ್ಟರ್ ನ್ಯೂಟನ್ ನನ್ನನ್ನು ಆ ಕ್ಲಾಸಿಗೆ ಕರ್ಕೊಂಡು ಹೋದರು. ಜೋರಾಗಿ ಅಲ್ಲಿ ಎಲ್ಲರೂ ಧ್ಯಾನ ಮುಗಿದ ಮೇಲೆ ನಾನು ಪೊಲೀಸ್ ಅಲ್ಲಿದ್ದೆ, ನಾನು US ಅಲ್ಲಿದ್ದೆ, ನಾನು ಇಂಗ್ಲೆಂಡ್ ಅಲ್ಲಿದ್ದೆ, ನಾನು ಅಲ್ಲಿ ಇದು ಅಮೆರಿಕದಲ್ಲಿದ್ದೆ, ಏನೇನೋ ತಮ್ಮ ತಮ್ಮ ಅನುಭವ ಹೇಳಿದ್ರು. ನಾನು ನೋಡಿದ್ರೆ ಅದೇನು ಆಗಲಿಲ್ಲ, ಏನು ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಅದನ್ನು ಹೇಳೋದಕ್ಕೆ ಬರ್ತಾ ಇಲ್ಲ ನನಗೆ. ಡಾಕ್ಟರ್ ನ್ಯೂಟನ್ ಹತ್ರ ಪರ್ಸನಲಿ ಹೋಗಿ ನನ್ನ ಅನುಭವ ಹಂಚಿಕೊಂಡೆ. ಡಾಕ್ಟರ್ ನ್ಯೂಟನ್ ನನ್ನನ್ನು ತಕ್ಕೊಂಡು ನಿಮಗೆ ಅತ್ಯದ್ಭುತವಾದ ಅನುಭವಗಳಾಗಿವೆ, ನಾಳೆ ಇಲ್ಲ ನಾಡಿದ್ದು ಎರಡನೇ ದಿನ ನಮ್ಮ ಗುರುಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ನೀವು ಅವರನ್ನು ಮೀಟ್ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದೆ. ನಾನು ಅವಾಗಿನ್ನೂ ಪರಮೇಶ್ವರ ಪೊಲೀಸರ ಹೆಸರು ಕೇಳಿರಲಿಲ್ಲ. ಇಲ್ಲಿ ನರಸಿಂಹರಾವ್ ಅವರನ್ನು ಪರಿಚಯ ಕೊಟ್ಟು ಬೆಂಗಳೂರಿನಿಂದ ಸೀನಿಯರ್ ಮಾಸ್ಟರ್ ನರಸಿಂಹರಾವ್ ಅವರಿಗೆ ಕೂಡ ಜೋರ ಹೆಚ್ಚು ಪಡೆದಿದ್ದಾರೆ. ಹೀಗೆ ಕ್ಲಾಸ್ ನಡೀತಾ ಇತ್ತು ಫ್ರೆಂಡ್ಸ್, ಪ್ರಮೋಶಿ ಪತ್ರಿಸಿಯವರು ಕ್ಲಾಸ್ ನಡೀತಾ ಇರುವಲ್ಲಿ ನಾನು ಹೋದೆ. ಹೀಗೆ ಕ್ಲಾಸ್ ನಡೀತಾ ಇತ್ತು, ನಾನು ಆ ಕಡೆಯಿಂದ ಬಂದೆ. ಪ್ರಮೋಶಿ ಪತ್ರಿಸಿಯವರಿಗೆ ಎದುರಿಗೆ ಕುಂತಿದ್ರು, ಚೆನ್ನಾಗಿಲ್ಲ ಈ ರೀತಿ ಇದ್ರು. ಪತ್ರಿಸಿಯವರು ಒಬ್ಬರೇ ಸ್ಟೇಜ್ ಮೇಲೆ, ನಾನು ನೋಡಿದೆ ಟುಬಿ ಬ್ಲ್ಯಾಕ್ ಇದೆಯೋ, ನನಗೆ ಪತ್ರಿಸಿಯವರು ಕಾಣಿಸಲಿಲ್ಲ. ಫಿಜಿಕಲಿ ಓಶೋ ಅವರನ್ನ ನೋಡಿದೆ ನಾನು ಪತ್ರಿಸಿಯವರು ಚೆನ್ನಾಗಿದೆ, ಅದು ನನ್ನ ಜೀವನ ಸಾಕ್ತಾ ಇದೆ. ನಾನು ಓಶೋ ಅವ್ರು ಹೋದ್ಮೇಲೆ ಇನ್ನು ಯಾರಪ್ಪ ನನಗಿದ್ದಾರೆ ಗುರುಗಳ ಭೂಮಿ ಮೇಲೆ, ಇನ್ನು ಯಾರನ್ನ ನಾನು ಇಟ್ಕೋಬೇಕು ಅಂತ ಅನಾಥ ಪ್ರಜ್ಞೆಯಲ್ಲಿತ್ತು. ಓಶೋ ಹೋಗ್ಬೇಕು, ಇಂಥವ್ರು ಯಾರು ಸಿಗ್ತಾರೆ, ನಾನು ಇವರನ್ನು ಮಿಸ್ ಮಾಡ್ತಾನೆ ಅಂತ ಆಕ್ಚುಲಿ ನನ್ನ ಹೃದಯ ಹೇಳ್ತಾ ಇತ್ತು. ಪತ್ರಿಸಿಯವರು ಸಿಕ್ಕಮೇಲೆ ಹೊರಗೆ ಬಂದರು, ಹೆಗಲ ಮೇಲೆ ಕೈ ಇಟ್ಟಿದ್ರು, ಆಸ್ಕ್ ಎನಿ ಕ್ವಶನ್ಸ್ ಅಂತ. ಏನು ಕೇಳೋದು ಸರ್, ಇನ್ನು ಏನೋ ಒಂದು ಕೇಳಬೇಕಲ್ಲ ಕೇಳಂತ ಹೇಳಿದ್ದಾರೆ. ಸರ್ 10 ವರ್ಷದಿಂದ ನಾನು ಇಂಗ್ಲೀಷಲ್ಲಿ ಕೇಳಿದೆ ಸರ್, 10 ವರ್ಷದಿಂದ ಸಿನ್ಸ್ ಐ ಆಮ್ ರೀಡಿಂಗ್ ಓಶೋ ಸಿನ್ಸ್ ಟೆನ್ ಇಯರ್ಸ್ ವೆದರ್ ಐ ಆಮ್ ರೈಟ್ ಆರ್ ರಾಂಗ್ ಐ ಡೋಂಟ್ ನೋ. ರೈಟ್ ಅಂತ ಹಾಡಲ್ಲಿ ಗೊತ್ತಿತ್ತು, ಬಟ್ ಇನ್ನೇನು ಕೇಳ್ತೀರಿ ಗುರು ಕೇಳಲಿದ್ದಾರೆ. ಅದು ವುಮೆನ್ಸ್ ಕಾಲೇಜಲ್ಲಿ 20 ವರ್ಷದ ಹಿಂದೆ ಓಶೋ ಪುಸ್ತಕ ಓದೋ ಸಾಹಸ ದುಸ್ಸಾಹಸ ಅನ್ಬೋದೇನೋ. ಅಲ್ಲಿ ವಿವಾದದ ವ್ಯಕ್ತಿ ಆ ಮಹಿಳಾ ಕಾಲೇಜಿನಲ್ಲಿ ಪ್ರಧಾನ ಸರ್ ಹೇಳಿದ್ರು, ಇಟ್ಸ್ ಓನ್ಲಿ ಎ ರೈಟ್ ಥಿಂಗ್ ಯು ಹ್ಯಾವ್ ಡನ್ ಇನ್ ಯುವರ್ ಲೈಫ್ ಅಂತ, ಅದೊಂದೇ ನಿನ್ನ ಜೀವನದಲ್ಲಿ ಸರಿಯಾದ ಕೆಲಸ ಮಾಡಿರೋದು ಅಂತ ಹೇಳಿದ್ರು. ಧೈರ್ಯ ಬಂತು, ಕರ್ಕೊಂಡು ಹೋದರು ಸರ್. ಅವತ್ತು ವೇಟ್ ಮಾಡಿದೆ, ಮುಂದೆ ಎರಡೇ ದಿನದಲ್ಲಿ ಸರ್ ಜೊತೆಗೆ ಕುದುರೆ ಮುಖಂಡ್ರೆ ಕಿಂಚ ಜೀವನದ ಅದ್ಭುತಗಳು ಆರಂಭ ಆಯಿತು. ಇನ್ನೊಂದು 1 ನಿಮಿಷ ಊರಿಗೆ ಹೋದ್ಮೇಲೆ ಎಲ್ಲರಿಗೂ ಹೇಳಿದೆ, ಹೀಗೆ ಧ್ಯಾನ ಮಾಡಿದ್ರೆ ಹೀಗೆಲ್ಲ ಮೂವ್ಮೆಂಟ್ ಹೇಗೆಲ್ಲ ಮಾಡುತ್ತೆ ಹೀಗೆಲ್ಲ ಆಗುತ್ತೆ ಅಂತ. ಆ್ಯಕ್ಚುಲಿ ಅವರು ನಿಮ್ಗೆ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಚೆನ್ನಾಗಿದ್ದ ಒಂದು ವರ್ಷದವರೆಗೆ ನಾನು ಈಗ ಮಾಡಬೇಕು ಆಗ ಮಾಡಬೇಕು ಇನ್ನ ಅಂತಂದು ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೆಂಡತಿಗೆ ಹೆಂಚಿ ಧ್ಯಾನ ಮಾಡ್ತಿದ್ದೆ, ಅವಳು ಮಲಗಿದ ಮೇಲೆ ಧ್ಯಾನ ಮಾಡ್ತಿದ್ದೆ, ಏನು ಹೆಂಡಿಯವರು ಸ್ವಾಮಿಯಾಗಿ ಹೋಗ್ತಾರೇನೋ ಅನ್ಕೊಳ್ತಾರೆ ಅಂತ. ಆಮೇಲೆ ಮುಂದೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಧ್ಯಾನ ಮಾಡಬೇಕು ಅಂತ ಒಳಗಿತ್ತು. ಒಂದು ದಿವಸ ಕನಸು, ಮತ್ತೆ ಕನಸಿನಲ್ಲಿ ಪತ್ರಿಸಿಯವರು ಎಲ್ಲ ಆ ಟ್ರೆಕ್ಕಿಂಗ್ನಲ್ಲಿ ಯಾರನ್ನು ಮೀಟ್ ಮಾಡಿದ್ದು ಅವರೆಲ್ಲ ಕಾಣಿದ್ರು. ಏನಪ್ಪ ಇದು ಹೀಗೆ ಒಂದು ವರ್ಷ ಆದಮೇಲೆ ಕನಸು ಬರ್ತಾ ಇದೆ ಅಂತ ನೋಡಿಕೊಂಡ್ರೆ, ಎಲ್ಲರೂ ಟೀ ಕುಡಿದಿದ್ದಂಗೆ ಬೆಂಗಳೂರಿನಿಂದ ಫೋನು, ನೀವು ಬೆಂಗಳೂರಿಗೆ ಬರಬೇಕು ಈ ವಾರ ನಿಮ್ಮ ಕೇಸ್ ಹೋಗುತ್ತೆ ಅಂತ ಬೆಂಚಿಗೆ ಬರ್ಬೋದು ಅಂತ. ಸರಿ ಬೆಂಗಳೂರಿಗೆ ಬಂದೆ, ಇಲ್ಲಿ ಬಂದಮೇಲೆ ಒಬ್ಬ ಸೀನಿಯರ್ ಮಾಸ್ಟರ್ಸಿಗೆ ಭೇಟಿ ಮಾಡಿದೆ. ಅವರು ಶ್ರೀಶೈಲಂ ಟ್ರೆಕ್ಕಿಂಗ್ ಇದೆ ಬರ್ತೀಯಾ ಅಂತ ಕೇಳಿದರು. ಆ ಕೋರ್ಟು ಕೇಸು ಲೈಫು ಫ್ಯೂಚರು ಮತ್ತೆ ಅಲ್ಲೇ ಬಿಟ್ಟು ಸುಟ್ಟಿಸ್ಕೊಂಡು ಶ್ರೀಶೈಲಂ ಟ್ರೆಕ್ಕಿಂಗ್ ಬಂದೆ. ಡಿಯರ್ ಫ್ರೆಂಡ್ಸ್, ಸಂಪ್ರೀಸಿನಲ್ಲಿ 4 ಗಂಟೆ ಧ್ಯಾನ ಕೂಡಿಸಿದ್ರು. ಅಲ್ಲಿ ನಾವೆಲ್ಲರೂ ಸುಮಾರು ಜನ ನಾವು ಒಳಗೆ ದೇವಸ್ಥಾನದಲ್ಲಿ ದರ್ಶನಕ್ಕೆ ಹೋಗಲಿಲ್ಲ, ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಧ್ಯಾನ ಮುಗಿಸ್ಕೊಂಡು ಹಾಗೆ ಬಂದ್ವಿ. ಅಲ್ಲಿ ಧ್ಯಾನ ಕೂಡಿಸಿದಾಗ 4 ಗಂಟೆ ಫಸ್ಟ್ ಅಂತ ಜೀವನದಲ್ಲಿ ಧ್ಯಾನ ಕೂಡಿಸಿದ್ರು. ಡಿಯರ್ ಫ್ರೆಂಡ್ಸ್, ಅಲ್ಲಿ ಶ್ರೀಶೈಲನಾಥ ಸಾಕ್ಷಾತ್ಕಾರ ಆಗಿ
ಏನೇನು ವ್ಯಾಪ್ತಿ ಮಾಡಿಸಬೇಕು ಮಾಡಿಸಿ ತಂದು ಅಲ್ಲಿ ತ್ರಿಶೀಲ ತಂದಿದ್ದೇವೆ. ಮತ್ತೆ ನಾನು ಹೇಳ್ತಾರೆ, ಕೊನೆಗೆ ನಾನು ಕೇಳಿದೆ, ನನಗೆ ಯಾಕೆ ಇಷ್ಟು ಕಷ್ಟ, ನನಗೆ ಯಾಕೆ ಬಿದೋಗ್ರಿ ಈ ಇದರಿಂದ ತಡೆದಿದ್ದಾರೆ ನೋಡ್ರಿ, ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಆ ಶ್ರೀಶೀಲ ಶಿವಲಿಂಗವೇ ಗ್ಲೋಬ್ ಆಗಿ ನೀನು ಗ್ಲೋಬಲ್ ಟ್ರಾವೆಲಿಂಗ್ ಮಾಡಿದ್ವಿ ಧ್ಯಾನವನ್ನು ಕರೆಸ್ತಾ ಅಂತ ಶ್ರೀಶೈಲ ಆದೇಶ. ಆ ದಿನದಿಂದ ಈ ದಿನದವರೆಗೂ ಈ ಧ್ಯಾನ ಶುದ್ಧ ಶಾಖಾಹಾರ ಪ್ರವೀಣ ರಾಶಿ ಶ್ರೀಪತ್ರಿಸಿದ ಸಂದೇಶ ಜಗತ್ತೀಸಾರ್ಥ ಜೀವನ ಸಾರ್ಥಕ ಮಾಡುವಂಥ ಕ್ಷಣ ದೊರಕಿದೆ ನನಗೆ. ಈ ಜೀವನದಲ್ಲಿ ನಾನು ಯಾರು, ನನ್ನ ಹಿಂದಿನ ಜನ್ಮದಲ್ಲಿ ಏನಿದೆ, ನಾನು ಯಾವಾಗ ತಯಾರಿದ್ದೀನಿ, ನಾನು ಮಾಡಬೇಕಾಗಿರೋ ಕೆಲಸ ಏನು ಅನ್ನೋದನ್ನ ಧ್ಯಾನ ಮೂಲಕ ನನಗೆಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಕಾರ್ಯ ಪುರುಷರಾದಂಥ ಪ್ರಭು ಶ್ರೀಪತ್ರಿಜಿಯವರಿಗೆ ಜೋರಾಗಿ ಜೋರಾಗಿ ಜೀವನದಲ್ಲಿ ಜ್ಞಾನವನ್ನು ಅಳವಡಿಸಿಕೊಳ್ಳೋಣ. ಕೀರ್ತನೆ ಪ್ರವೇಶ ಮಾಡಿ.